ಎಲ್ಲರಿಗೂ ನಮಸ್ಕಾರ. ಏಳನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಯೋಗ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡ್ಬೋದು. ಹಾಗೆಯೇ ನಿಮಗೆ ಈ ವಿಡಿಯೋ ಚೆನ್ನಾಗನಿಸಿದರೆ ಲೈಕ್ ಮಾಡಿ. ಮೊದಲ ಮುಖ್ಯ ಪ್ರಶ್ನೆ, ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಯೋಗ ಕರ್ಮಸು ಕೌಶಲ್ಯಂ ಎಂದು ಡ್ಯಾಶ್ನಲ್ಲಿ ಹೇಳಲಾಗಿದೆ. ಪತಂಜಲಿ ಯೋಗ ಸೂತ್ರ, ಯೋಗ ವೈಶಿಷ್ಟ್ಯ, ಭಗವದ್ಗೀತೆ, ರಾಮಾಯಣ. ಸರಿ ಉತ್ತರ ಆಪ್ಷನ್ ಸಿ, ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಯೋಗ ಚಿತ್ತವೃತ್ತಿ ನಿರೋಧ ಎನ್ನುವ ವಾಕ್ಯವನ್ನು ಡ್ಯಾಶ್ರವರು ಉಲ್ಲೇಖಿಸಿದ್ದಾರೆ. ಯೋಗ ವಾಸಿಷ್ಟ, ಪತಂಜಲಿ ಮುನಿ, ಭಗವದ್ಗೀತೆಯಲ್ಲಿ, ರಾಮಾಯಣದಲ್ಲಿ. ಬಿ ಪತಂಜಲಿ ಮುನಿ, ಪತಂಜಲಿ ಮುನಿಯವರು ಉಲ್ಲೇಖಿಸಿದ್ದಾರೆ. ಪತಂಜಲಿ ಯೋಗದ ಮತ್ತೊಂದು ಹೆಸರು ಡ್ಯಾಶ್ ಆಗಿದೆ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. ಸರಿ ಉತ್ತರ ಆಪ್ಷನ್ ಡಿ, ರಾಜಯೋಗ. ಪತಂಜಲಿ ಯೋಗದ ಮತ್ತೊಂದು ಹೆಸರು ರಾಜಯೋಗ ಆಗಿದೆ. ಎರಡನೇ ಮುಖ್ಯ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಆತ್ಮ ಮತ್ತು ಡ್ಯಾಶ್ದ ಮಿಲನವೇ ಯೋಗ. ಪರಮಾತ್ಮ, ಆತ್ಮ ಮತ್ತು ಪರಮಾತ್ಮದ ಮಿಲನವೇ ಯೋಗ. ನೆಕ್ಸ್ಟ್, ಯೋಗ ಸೂತ್ರ ಗ್ರಂಥದಲ್ಲಿ ಒಟ್ಟು ಡ್ಯಾಶ್ ಸೂತ್ರಗಳಿವೆ 195. ಯೋಗ ಸೂತ್ರ ಗ್ರಂಥದಲ್ಲಿ ಒಟ್ಟು 195 ಸೂತ್ರಗಳಿವೆ. ಯೋಗ ಕರ್ಮಸು ಡ್ಯಾಶ್ ಕೌಶಲ್ಯಂ, ಯೋಗ ಕರ್ಮಸು ಕೌಶಲ್ಯಂ. ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ, ಹೊಂದಿಸಿ ಬರೆಯಿರಿ. ಇಲ್ಲಿ ಎರಡು ಭಾಗಗಳಿರ್ತವೆ, ಒಂದು ಸೈಡು ಎ ಭಾಗ, ಇನ್ನೊಂದು ಸೈಡು ಬಿ ಭಾಗ. ಎ ಭಾಗದಲ್ಲಿರುವ ವಿಷಯಗಳನ್ನು ಬಿ ಭಾಗದಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಬೇಕಾಗುತ್ತೆ. ಇವಾಗ ಹೊಂದಿಸೋಣ. ಕರ್ಮಯೋಗ ಕಾಯಕವೇ ಕೈಲಾಸ, ಭಕ್ತಿಯೋಗ ಭಕ್ತಿ ಪ್ರಧಾನ, ಜ್ಞಾನಯೋಗ ಮನುಷ್ಯ ಮತ್ತು ವಿಶ್ವಶಕ್ತಿ, ರಾಜಯೋಗ ಅಷ್ಟಾಂಗಯೋಗ. ರಾಜಯೋಗ ಅಷ್ಟಾಂಗಯೋಗ ಈಗ ಸರಿಯಾಗಿ ಹೊಂದಿಸಲಾಗಿದೆ. ನಾಲ್ಕನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಯೋಗ ಶಬ್ದವು ಸಂಸ್ಕೃತದ ಯಾವ ಶಬ್ದದಿಂದ ಬಂದಿದೆ? ಯೋಗ ಶಬ್ದವು ಸಂಸ್ಕೃತದ ಯುಜ್ ಶಬ್ದದಿಂದ ಬಂದಿದೆ. ಯಾವ ಶಬ್ದ ಅಂದರೆ ಯುಜ್ ಶಬ್ದದಿಂದ ಬಂದಿದೆ. ಅಷ್ಟಾಂಗ ಯೋಗದ ಪಿತಾಮಹ ಯಾರು? ಉತ್ತರವನ್ನು ನೋಡೋಣ. ಅಷ್ಟಾಂಗ ಯೋಗದ ಪಿತಾಮಹ ಪತಂಜಲಿ ಮುನಿ. ಅಷ್ಟಾಂಗ ಯೋಗದ ಪಿತಾಮಹ ಪತಂಜಲಿ ಮುನಿ. ಕರ್ಮಯೋಗದ ಸಿದ್ಧಾಂತ ಏನು? ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಕಾರ್ಯೋನ್ಮುಖವಾಗುವುದನ್ನೇ ಕರ್ಮಯೋಗ ಸಿದ್ಧಾಂತ ಎನ್ನುವರು. ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಕಾರ್ಯೋನ್ಮುಖವಾಗುವುದನ್ನೇ ಕರ್ಮಯೋಗ ಸಿದ್ಧಾಂತ ಎನ್ನುವರು. ಭಕ್ತಿಯೋಗದ ಒಂದು ಲಕ್ಷಣವನ್ನು ಬರೆಯಿರಿ. ಸಂಪೂರ್ಣ ಶರಣಾಗತಿ ಭಕ್ತಿಯೋಗದ ಒಂದು ಲಕ್ಷಣ. ಸಂಪೂರ್ಣ ಶರಣಾಗತಿ ಇದೆಯಲ್ವಾ, ಇದು ಭಕ್ತಿಯೋಗದ ಲಕ್ಷಣ. ಭಕ್ತಿಯೋಗದ ಒಂದು ಲಕ್ಷಣ ಯಾವುದಂದ್ರೆ ಪ್ರಮುಖವಾಗಿರೋದು ಸಂಪೂರ್ಣ ಶರಣಾಗತಿ. ಓಕೆ, ನೆಕ್ಸ್ಟ್ ಹೋಗೋಣ. ಜ್ಞಾನಯೋಗ ಮತ್ತು ಕರ್ಮಯೋಗಕ್ಕೆ ಇರುವ ಒಂದು ವ್ಯತ್ಯಾಸವನ್ನು ಬರೆಯಿರಿ. ಉತ್ತರವನ್ನು ನೋಡೋಣ. ಜ್ಞಾನಯೋಗ ಜ್ಞಾನ ಪ್ರಧಾನವಾಗಿದೆ, ಕರ್ಮಯೋಗದಲ್ಲಿ ಕರ್ಮ ಪ್ರಧಾನವಾಗಿದೆ. ಜ್ಞಾನಯೋಗದಲ್ಲಿ ಜ್ಞಾನ ಪ್ರಧಾನವಾಗಿದೆ, ಕರ್ಮಯೋಗದಲ್ಲಿ ಕರ್ಮ ಪ್ರಧಾನವಾಗಿದೆ. ಇದು ಜ್ಞಾನಯೋಗ ಮತ್ತು ಕರ್ಮಯೋಗಕ್ಕಿರುವ ಪ್ರಮುಖ ವ್ಯತ್ಯಾಸ.